ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಟ್ಟ ಮೊದಲ ಚಿತ್ರಮಂದಿರ. ಆರಂಭದ ದಿನಗಳಲ್ಲಿಯೇ ಚಿತ್ರಮಂದಿರ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಇಂಗ್ಲಿಷ್ ಚಿತ್ರಗಳನ್ನು ನೋಡಲು ಪಕ್ಕದ ಊರುಗಳಿಂದಲೂ ಇಲ್ಲಿಗೆ ಬರ್ತಾ ಇದ್ದ ಕಾಲ ಬಂದಿತ್ತು. ಆದ್ರೆ ಇದೀಗ ಈ ಚಿತ್ರಮಂದಿರ ತನ್ನ ಗತಕಾಲದ ವೈಭವಕ್ಕೆ ಪೊಲೀಸ್ ಸ್ಟಾಪ್ ಹಾಕಿದೆ. ಇದು ಮಂಗಳೂರಿನ ಕಾರ್ಶೀಟ್ ಮತ್ತು ಕುದ್ರೋಳಿಯ ನಡುವೆ ಇರೋ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದ ನ್ಯೂ ಚಿತ್ರ ಟಾಕೀಸ್ ಕಥೆ. जून इपत् हद ट्यूबलेट चित्र प्रदर्शन बढ़िक चित्रमंदिर के बीग जड़े सवि इत दक्षिण कन्ड जिले प्रप्रथम चित्रमंदिर हेगड़े प्रारंभव चित्रमंदिरवे हिंदुस्तान सिनेमा ब्रह्मावर कोच्चि कार विठल दास पैयवर मंगलूर के बंद पादार जो सीरी इन कॉर्शीट कुद्रोलिया मध्य स्थल चित्रमंदिर स्थापित आरंभद दिन मुख्य चित्र प्रदर्शित चित्रमंदिर चित्र के संगीत मातु प्रेक्षक मध्य प्रदर्शन वे मूर्नाकु मंदी नीड़ता मुख्य टाकी चित्र बंद नर टूरी टाकिस विठल दास पैयवर स्वाधीनपड़को तनोबन आड़ सविदारे श्रीचित्र असर पुनर्स्थापित आरंभिक प्रदर्शन मुक्ति अो हिंदी सिनेमा तेरे का ಇದು ಕೇವಲ ಸಿನಿಮಾ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿರದೆ ಮಂಗಳೂರಿನಲ್ಲಿ ಸಭಾಂಗಣವೇ ಇಲ್ಲದಿರುವ ಆ ಕಾಲದಲ್ಲಿ ಇದೇ ಚಿತ್ರಮಂದಿರದಲ್ಲಿ ಹಲವು ಮದುವೆ ಸಮಾರಂಭಗಳು ನಡೆದಿವೆ. ಬಿಎಂ ಜೋಶಿಯವರ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ರಾಜಕುಮಾರ್ ಅವರ ನಾಟಕಗಳು ಇಲ್ಲಿ ಪ್ರದರ್ಶನಗೊಂಡಿದೆ. ಸಾವಿರದ 1973ರಲ್ಲಿ ವಿಠಲ್ ದಾಸ್ ಪೈಯವರ ಮಕ್ಕಳಾದ ಗೋಪಾಲಕೃಷ್ಣ ಪೈ ಮತ್ತು ಕೆ ಪ್ರೇಮಾನಂದ ಪೈಯವರು ಶ್ರೀ ಚಿತ್ರವನ್ನು ನವೀಕರಿಸಿ ನ್ಯೂ ಚಿತ್ರ ಅನ್ನೋ ಹೆಸರು ಮರುನಾಮಕರಣ ಮಾಡುತ್ತಾರೆ. ಈ ವೇಳೆ 600 ಸೀಟುಗಳ ಜೊತೆ ಬೆಸ್ಟ್ ಸ್ಟೀರಿಯೋ ಫೋನಿಕ್ ಸೌಂಡ್ ಸಿಸ್ಟಮ್ ಅನ್ನು ಇಲ್ಲಿ ಅಳವಡಿಸಲಾಗುತ್ತೆ. ಅದೊಂದಿಗೆ ಭಾರಿ ಜನಪ್ರಿಯತೆಯನ್ನು ಪಡೆದಿತ್ತು. ಎಲ್ಲಿಯವರೆಗೆ ಅಂದ್ರೆ ಅಕ್ಕಪಕ್ಕದ ಊರಿನ ಜನರು ಸೇರಿದಂತೆ ಪಕ್ಕದ ಕಾಲೇಜಿನ ವಿದ್ಯಾರ್ಥಿಗಳು ಇಂಗ್ಲಿಷ್ ಚಿತ್ರಗಳನ್ನು ವೀಕ್ಷಿಸಲು ಕ್ಲಾಸಿಗೆ ಬಂಕ್ ಹಾಕಿಯು ಇಲ್ಲಿಗೆ ಬರ್ತಾ ಇದ್ರು. ಅದೆಷ್ಟೋ ಬಾರಿ ಚಿತ್ರಮಂದಿರ ಹೌಸ್ಫುಲ್ ಆಗಿ ರಿಟರ್ನ್ ಹೋದ ಉದಾಹರಣೆಗಳು ಇವೆ. ಈ ಚಿತ್ರಮಂದಿರದಲ್ಲಿ ಟೈಟಾನಿಕ್ ಸೇರಿದಂತೆ ಆದಷ್ಟು ಚಿತ್ರಗಳು ಶತದಿನೋತ್ಸವವನ್ನು ಆಚರಿಸಿಕೊಂಡಿದೆ. ಹಾಗೆ ರಾಮ್ ತೇರಿ, ಗಂಗಾ ಮೇಲಿ, ಜುರಾಸಿಕ್ ಪಾರ್ಕ್, ಎಂಟರ್ ದಿ ಡ್ರ್ಯಾಗನ್, ಸೌತ್ ಆಫ್ ಮ್ಯೂಸಿಕ್ ಸೇರಿದಂತೆ ಅನೇಕ ಚಿತ್ರಗಳು ಅರ್ಧಶತಕವನ್ನು ಪೂರೈಸಿದೆ. ಹಾಗೆ ಸಂತ ಜ್ಞಾನೇಶ್ವರ ಎಂಬ ಹಿಂದಿ ಸಿನಿಮಾ ಇಲ್ಲಿ ಅನೇಕ ವಾರಗಳ ಪ್ರದರ್ಶನವನ್ನು ಕಂಡಿದೆ. ಮುಖ್ಯವಾಗಿ ಕನ್ನಡದ ಇಜ್ಜೋಡು 75 ದಿನಗಳ ಪ್ರದರ್ಶನವನ್ನು ಕಂಡಿತು ಇದೆ ಚಿತ್ರಮಂದಿರದಲ್ಲಿ. ಹಾಗೆ ತುಳುವಿನ ಒರಿಯಂತುಂಡ ಒರಿಯಗಾಪುಜಿ ಸೆಂಟ್ರಲ್ ಚಿತ್ರಮಂದಿರದಿಂದ ಎತ್ತಂಗಡಿಯಾಗಿ ಇಲ್ಲೇ ಶತದಿನೋತ್ಸವದ ಸಂಭ್ರಮವನ್ನು ಆಚರಿಸಿಕೊಂಡಿತು. ಇದರೊಂದಿಗೆ ಕೊಂಕಣಿ, ತಮಿಳು, ತೆಲುಗು, ಮಲಯಾಳಂ ಭಾಷೆಯ ಹೆಸರುವಾಸಿ ಚಿತ್ರಗಳು ಇಲ್ಲೇ ಪ್ರದರ್ಶನಗೊಂಡಿವೆ. ಹಾಗೆ ವಯಸ್ಕರ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಂಡಿದ್ದು ಮಾತ್ರವಲ್ಲದೆ ಶತದಿನೋತ್ಸವವನ್ನು ಆಚರಿಸಿಕೊಂಡಿದೆ. ಯಾವಾಗ ಮಂಗಳೂರಿಗೆ ಮಲ್ಟಿಪ್ಲೆಕ್ಸ್ ಲಗ್ಗೆ ಇಟ್ಟಿತು ಒಂದೇ ಚಿತ್ರಕ್ಕೆ ಶನಿ ವಕ್ಕರಿಸಿದಂತಾಯಿತು. ಒಂದು ಕಾಲದಲ್ಲಿ ಆಂಗ್ಲ ಚಿತ್ರಗಳನ್ನೇ ಪ್ರದರ್ಶಿಸುತ್ತಿದ್ದ ನ್ಯೂ ಚಿತ್ರಕ್ಕೆ ಮಲ್ಟಿಪ್ಲೆಕ್ಸ್ಗಳು ಆವಳಿ ಕೊಡಲಾರಂಭಿಸಿತು. ಇದರಿಂದಾಗಿ ಇಂಗ್ಲಿಷ್ ಚಿತ್ರಗಳ ಸ್ಕ್ರೀನಿಂಗ್ಗೆ ಭಾರಿ ತೊಡಕು ಉಂಟಾಯಿತು. ಕೊನೆಗೆ ಮಲ್ಟಿಪ್ಲೆಕ್ಸ್ಗಳ ಜೊತೆ ಪೈಪೋಟಿ ನಡೆಸುವುದೇ ಅಸಾಧ್ಯವಾಯಿತು. ಹೀಗಾಗಿ 2000 ಇಸವಿಯಲ್ಲಿ ಅನಿವಾರ್ಯವಾಗಿ ಬೇಗ್ರೇಡ್ ಚಿತ್ರಗಳ ಪ್ರದರ್ಶನ ಮಾಡಬೇಕಾದ ಪ್ರಸಂಗ ಎದುರಾಯಿತು. ಆದರೆ ಇದು ಕೂಡ ಅಷ್ಟೇನೂ ಕ್ಲಿಕ್ ಆಗಲೇ ಇಲ್ಲ. ಬಿಗ್ರೇಡ್ ಮತ್ತು ಲೋ ಕ್ಲಾಸ್ ಚಿತ್ರಗಳನ್ನು ಪ್ರದರ್ಶಿಸಿ ಚಿತ್ರಮಂದಿರದ ಘನತೆಗೆ ಧಕ್ಕೆ ತರುವುದು ವಿಠಲ್ ದಾಸ್ ಪೈಯವರ ಮೂರನೇ ತಲೆಮಾರಿನ ಮಾಲೀಕರಾದ ದೇವದಾಸ ಪೈ ಮತ್ತು ಶಂಕರ್ ಪೈ ಬ್ರದರ್ಸ್ಗೆ ಇಷ್ಟವಿಲ್ಲದಿದ್ದರೂ ಇದು ಅನಿವಾರ್ಯವಾಗಿತ್ತು. ಮುಖ್ಯವಾಗಿ ಇಲ್ಲಿ ಚೈನೀಸ್ ಕಾಮಸೂತ್ರ ಅನ್ನೋ ಸಿನಿಮಾ 250 ದಿನಗಳ ಪ್ರದರ್ಶನವನ್ನು ಕಂಡಿದೆ. ಒಂದು ಕಾಲದಲ್ಲಿ ಇಂಗ್ಲಿಷ್ ಚಿತ್ರ ಅಂದ್ರೆ ನ್ಯೂ ಚಿತ್ರ ಅಂದ್ರೆ ಇಂಗ್ಲಿಷ್ ಸಿನಿಮಾ ಎಂದಾಗಿತ್ತು. ಆದ್ರೆ ಬರುತ್ತಾ ಇಂಗ್ಲಿಷ್ ಚಿತ್ರ ಅಂದ್ರೆ ಮಲ್ಟಿಪ್ಲೆಕ್ಸ್, ಮಲ್ಟಿಪ್ಲೆಕ್ಸ್ ಅಂದ್ರೆ ಇಂಗ್ಲಿಷ್ ಸಿನಿಮಾ ಎಂದಾಯಿತು. ಅವಾಗ ಮಲ್ಟಿ ಸ್ಕ್ರೀನ್ ಗಳಿಗೆ ನ್ಯೂ ಚಿತ್ರ ಪೈಪೋಟಿ ಕೊಡೋದು ಕಷ್ಟವಾಯಿತು. ಹಾಗಂತ ಬಿ ಗ್ರೇಡ್ ಚಿತ್ರಗಳನ್ನು ಮುಂದುವರಿಸಿ ನ್ಯೂ ಚಿತ್ರದ ಹೆಸರಿಗೆ ಮಸಿ ಬಳಿಯೋದು ಪೈ ಬ್ರದರ್ಸ್ ಗೆ ಇಷ್ಟವಿರಲಿಲ್ಲ. ಇದರೊಂದಿಗೆ ಮೋದಿಯ ಡಿಮೋನಟೈಸೇಷನ್ ಕೂಡ ಚಿತ್ರಮಂದಿರದ ನಿರ್ವಹಣೆಗೆ ಪೆಟ್ಟು ಕೊಟ್ಟಿತು. ಹೀಗಾಗಿ ಚಿತ್ರಮಂದಿರವನ್ನು ಸ್ಥಗಿತಗೊಳಿಸಲು ಮುಂದಾದ್ರು ಪೈ ಬ್ರದರ್ಸ್.
ಈ ನೋಯೆ ಚಿತ್ರ ಮಂದಿರ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಕಾರ್ಶೀಟ್ ಮತ್ತು ಕುದ್ರೋಳಿ ನಡುವಿನ ಈ ಪ್ರದೇಶಕ್ಕೆ ನ್ಯೂ ಚಿತ್ರ ಎಂದು ಕರೆಯಲಾಗುತ್ತೆ ಏನೇಯಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಸ್ಥಾಪನೆಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಮೊಟ್ಟಮೊದಲ ಚಿತ್ರ ಮಂದಿರ ಅನ್ನೋ ಖ್ಯಾತಿಗೊಳಗಾಗಿದ್ದ ನ್ಯೂ ಚಿತ್ರ ಇದೀಗ ನೆನಪು ಮಾತ್ರ ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಸ್ಟೋರಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇವೆ ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ